ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಯಾಕಂದ್ರೆ ಈಗಾಗಲೇ ಸುಮಾರೊಂದು 4 ದಿವಸದಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ನಂದಿನಿ ಹಾಗೂ ಅಮೂಲ್ ಬಗ್ಗೆ ಸಾಕಷ್ಟು ವಿಷಯಗಳ ಚರ್ಚೆ ಆಗ್ತಾ ಬಂದಿವೆ ಈ ಚರ್ಚೆ ಪ್ರಾರಂಭ ಆಗಿದ್ದು ಸುಮಾರು 3 ತಿಂಗಳ ಹಿಂದೆ ನಮ್ಮ ಕೇಂದ್ರ ಗೃಹ ಸಚಿವರ ಸಹಕಾರ ಸಚಿವರ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಮಂಡ್ಯಕ್ಕೆ ಬಂದಾಗ ಮೇಗಾ ಡೈರಿ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳಿದರು ಅವರು ಅಂದ್ರೆ ನಂದಿನಿ ಅಮೂಲ್ ಕೂಡಿ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಗ್ರಾಹಕರಿಗೆ ಅನುಕೂಲ ಆಗ್ತದೆ ಅಂತ ನೀನು ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿಂದ ಪ್ರಾರಂಭ ಆಯ್ತಿದ್ರು ಅಂದ್ರೆ ಏ ಇಲ್ಲ ಅಮೂಲ್ದಲ್ಲಿ ನಂದಿನಿ ಮರ್ಜ್ ಮಾಡ್ತಾ ಇದ್ರೆ ಅಮಿತ್ ಶಾ ಅವ್ರಿಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಅಂತೇಳಿ ಅದಾದ ನಂತರ ಮತ್ತೆ ಅದು ಸ್ಲೋ ಆದ ನಂತರ ಇತ್ತೀಚೆಗೆ 4 ದಿವಸ ಅಲ್ರಿ ಯಾಕೋ ನಂದಿನಿ ಅಮೂಲ್ ಬಗ್ಗೆ ಸಿಕ್ಕಾಪಟ್ಟೆ ಅಂದ್ರೆ ಸೊ ಜನರ ಮಧ್ಯೆ ಗ್ರಾಹಕರ ಬಗ್ಗೆ ಒಂದು ಮಧ್ಯದಲ್ಲಿ ಘರ್ಷಣೆ ಶುರುವಾಗಂತ ಸ್ಟೇಜ್ಗೆ ಹೋಗ್ತಾ ಇದೆ ಅಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದಕ್ಕೆ ನಾನು ನಮ್ಮ ಹೈನುಗಾರಿಕೆ ರೈತ ಬಾಂಧವರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ತಮ್ಮ ಮಾಧ್ಯಮ ಮುಖಾಂತರ ಒಂದು ವಿನಂತಿ ಮಾಡ್ಕೋತೀನಿ ಅಮೂಲದಲ್ಲಿ ಯಾವ ಕಾರಣಕ್ಕೂ ನಂದಿನಿ ಕೇಮ ಕ್ಲೀನ್ ಆಗುವುದಿಲ್ಲ ಆಗಾಕೂ ಬಿಡುವುದಿಲ್ಲ ಅದಕ್ಕೆ ದಯಮಾಡಿ ಇದನ್ನು ಯಾಕಂದ್ರೆ ಈಗ ಎಲ್ಲರೂ ಹೇಳಿದ್ರೆ ಈಗ ಬ್ಯಾಂಕ್ ಹಂಗಾಯಿತು ರೈಲ್ವೆ ಆಯಿತು ಅವು ಯಾವ ಕಾರಣಕ್ಕೆ ಅದು ಗೊತ್ತಿಲ್ಲ ಸುಮಾರು 26 ಲಕ್ಷ ರೈತರನ್ನು ಹೊಂದಂಥ ಕೆಎಂಎಫ್ ಸಂಸ್ಥೆ ದಿನನಿತ್ಯ 10 ಲಕ್ಷ ಲೀಟರ್ ಹಾಲು ಹಾಕುವಂಥ ರೈತರು ಸುಮಾರು 15,000 ಮೇಲ್ಪಟ್ಟ ಸೊಸೈಟಿಗಳು 28,000 ಹಳ್ಳಿಗಳಿಗೆ ಕನೆಕ್ಟ್ ಇರುವಂಥ ನಂದಿನಿ ನೆಟ್ವರ್ಕು ಸುಮಾರು 2 ಲಕ್ಷ ಮೇಲ್ಪಟ್ಟಂಥ ನಮ್ಮ ನೌಕರಸ್ಥರು ಇಷ್ಟೆಲ್ಲರೂ ಭವಿಷ್ಯದಲ್ಲಿ ಅಡಗಿದೆ ಅದಕ್ಕೆ ನಾವು ಯಾವ ಕಾರಣಕ್ಕೂ ನಂದಿನಿ ವಿಚಾರನ ಕೆಎಂಎಫ್ ವಿಚಾರನ ಅಮೂಲ್ ಜೊತೆ ಮರ್ಜ್ ಮಾಡ್ಕೊಳ್ಳೋ ವಿಚಾರಿಲ್ಲ ಮತ್ತು ಯಾವ ಅವ್ರ ಅಂದರೆ ಯಾವುದೇ ವಿಚಾರದಾಗ ಅವ್ರ ಜೊತೆ ಕಾಂಪ್ರಮೈಸ್ ನಮ್ಮದಿಲ್ಲ ಅದಕ್ಕೆ ದಯಮಾಡಿ ಸೊ ಇದನ್ನು ತಾವು ರಾಜ್ಯದ ಜನ ರೈತರು ಗ್ರಾಹಕರು ಅರ್ಥ ಮಾಡ್ಕೋಬೇಕು ನಾವು ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಇದಕ್ಕೆ ಎಂಥ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದರೂ ನಾವು ಹಿಂದೆ ಸರಿದಿಲ್ಲ ಹೋರಾಟ ಮಾಡ್ತೀವಿ ಅಂಥ ಪರಿಸ್ಥಿತಿ ಬರಲು ನಂಗೆ ಖಂಡಿತ ಗೊತ್ತಿದೆ ಈ ಥರ ಏನು ಆಗೋದಿಲ್ಲ ಯಾಕಂದರೆ ಸುಮಾರು ಚುನಾವಣೆ ಬಂದಿದೆ ಈಗ ಚುನಾವಣೆ ಬಂದಾಗ ಸುಮಾರು 10 ನಡೆದಿದ ಇದಕ್ಕೆ ಸಂಬಂಧಪಟ್ಟಂಗೆ ದಿನನಿತ್ಯ ಹಾಲು ಹಾಕೋ ರೈತರು 10 ಲಕ್ಷ ಜನಕ್ಕೂ ನೀವೊಂದು ಮನೆಗೆ 4-5 ಜನ ಹಿಡಿದ್ರು 50 ಲಕ್ಷ ಜನ ಆಯಿತು ಅದಕ್ಕೆ ಈ ಹೋಟ್ರಸ್ಗೆಲ್ಲ ಒಂಥರ ಮೈಂಡ್ ಪ್ರೊಸೀಡ್ ತಲೆಯಲ್ಲಿ ಏನೋ ಒಂದು ಕೆಡಿಸ್ಲಿಕ್ಕೆ ಈ ಥರ ಮಾಡ್ತಾ ಇದಾರೋ ವಿರೋಧ ಪಕ್ಷರ ನನಗೆ ಅನಿಸ್ತಾ ಇದೆ ಅದಕ್ಕೆ ಇದು ಚುನಾವಣೆ ಮುಗಿದ ನಂತರ ಇಶ್ಯೂನ ಇವರು ಮರೆತು ಬಿಡ್ತಾರೋ ಅದಕ್ಕೆ ದಯಮಾಡಿ ಯಾರೂ ಇದ್ರ ಬಗ್ಗೆ ತಲೆ ಕೆಳ ಗಟ್ಟಿಯಾಗಿ ನಾವು ನಂದಿನಿಯನ್ನು ಬೆಳೆಸ್ತಾ ಇದ್ದೀವಿ ಬೆಳೆಸ್ತೀವಿ ಉಳಿಸ್ತೀವಿ ಇದ್ರ ಬಗ್ಗೆ ಯಾರ್ದೂ ಸಂಕೋಚ ಬೇಡ ಎಲ್ಲರೂ ಸಹಕಾರ ನಮ್ಮ ನಂದಿನಿ ಕೆಎಂಎಫ್ ಇರಲಿ ಅಂತ ವಿನಂತಿ ಮಾಡ್ಕೋತೀನಿ